ಕಾಂಗ್ರೆಸ್ ನವರು ಮತ್ತೆ ಮತ್ತೆ ಆರೋಪ ಮಾಡ್ತಾ ಇರೋದು ಪ್ರಶಾಂತ್ ನಾಥ್ ಮಿಸ್ ಯೂಸ್ ಆಫ್ ದಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸೀಸ್. ನಿಮ್ಮ ಆಫೀಸಿಗೆ ಶಿಫ್ಟ್ ಮಾಡಿಸ್ಕೊಂಡ್ಬಿಡಿ ಅವುಗಳ ಕಚೇರಿಯನ್ನು. ಅದೇ ನೋಡಿ, ನಾನು ಈ ಇಡೀ ಪ್ರಕರಣವನ್ನು ನಿಶ್ಚಿತವಾಗಿ ಎರಡು ದೃಷ್ಟಿಗಳಿಂದ ನೋಡಲೇಬೇಕು. ಒಂದು, ಮೆರಿಟ್ಸ್ ಆಫ್ ದಿ ನ್ಯಾಷನಲ್ ಹೆರಾಲ್ಡ್ ಕೇಸ್. ಎಸ್, ಅದು ಪ್ರಾಯಶಃ ಕಾಂಗ್ರೆಸ್ ರಮೇಶ್ ಬಾಬು ಸೇರಿ ಕಾಂಗ್ರೆಸ್ ಅದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ. ಇದನ್ನು ಪೊಲಿಟಿಕಲ್ ಆಗಿ ಬ್ಯಾಟಲ್ ಆಗಿ ಮಾರ್ಪಡಿಸ್ತಕ್ಕಂಥದ್ದು ಈ ಪ್ರತಿಭಟನೆಗಳು ಬಿ ಜೆ ಪಿಗೆ ಸಿಂಗಲ್ ಔಟ್ ಮಾಡಬೇಡಿ ಅಂತಕ್ಕಂಥದ್ದನ್ನು ಕೇಳುವ ಪ್ರಶ್ನೆ ಬೇರೆ. ಆದರೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಏನು, ಹಗರಣ ನಡೆದಿದೆಯೋ ಇಲ್ಲೋ ಮೇಲ್ನೋಟಕ್ಕೆ. ನೋಡಿ, ಒಂದು ಹಗರಣ ನಡೆದಿದೆಯೋ ಇಲ್ಲವೋ, ನನಗೆ ಅನಿಸೋದು ಕಾಂಗ್ರೆಸ್ ಏನು ಡಿಫೆನ್ಸ್ ಕೊಡ್ತಾ ಇದೆ ಅಂದರೆ ನ್ಯಾಷನಲ್ ಹೆರಾಲ್ಡೇ ನಾವು ಕಟ್ಟಿ ಬೆಳೆಸಿರ್ತಕ್ಕಂಥ ಸಂಸ್ಥೆ, ಅದು ಕಾಂಗ್ರೆಸ್ ಪಕ್ಷ ಸಾಲ ಕೊಡ್ತು ಯಂಗ್ ಇಂಡಿಯಾ ಅಂತಕ್ಕಂಥ. ನನಗೆ ಮೇಲ್ನೋಟಕ್ಕೆ ಪ್ರೈಮ್ ಆಫೀಸ್, ಈಗ ಕೋರ್ಟ್ಗಳು ಏನು ಡಿಸೈಡ್ ಮಾಡ್ತವೆ ಲೆಟ್ ಕೋರ್ಟ್ ಡಿಸೈಡ್. ಆದರೆ ನೋಡಿ, ನೀವು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ದೃಷ್ಟಿಯಿಂದ ನೀವು ಒಂದು 90 ಕೋಟಿ ಸಾಲ ಕೊಟ್ಟಿರ್ತೀರಿ, ರಮೇಶ್ ಕಾಂಗ್ರೆಸ್ ಪಕ್ಷದಿಂದ ಸಾಲ ಕೊಟ್ಟಿರ್ತೀರಿ. ನೀವಿಲ್ಲಿ ಯಂಗ್ ಇಂಡಿಯಾ ಅಂತಕ್ಕಂಥ ಸಂಸ್ಥೆಯನ್ನು ಸ್ಥಾಪಿಸ್ಕೊಂಡಿರ್ತಕ್ಕಂಥದ್ದು ವೈಯಕ್ತಿಕ ಶೇರ್ ಹೋಲ್ಡಿಂಗ್ನ ಆಧಾರದ ಮೇಲೆ. 32% ಸೋನಿಯಾ ಗಾಂಧಿ, 32% ರಾಹುಲ್ ಗಾಂಧಿ, ಮೋತಿಲಾಲ್ ವೋರಾ. ಈಗ ಮೋತಿಲಾಲ್ ವೋರಾ ತೀರ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಅದರಲ್ಲಿ ತೆಗೆದುಕೊಳ್ಳಲಾಗಿದೆ. ಹಿಂದೆ ಆಸ್ಕರ್ ಫರ್ನಾಂಡಿಸ್ ಇದ್ದರು. ನಾನು ಕೇಳ್ತಿರ್ತಕ್ಕಂಥ ಪ್ರಶ್ನೆ ಸಿಂಪಲ್, ಒಬ್ಬ ಸರ್ಕಾರಿ ಅಧಿಕೃತ ನಿವಾಸ ನನಗೆ ದೊರೆತಿದೆ ಅಂತ, ನನಗೇನು ದೊರೆತಿಲ್ಲ, ನಿಮ್ಗೆ ನಾಳೆ ದೊರೆಯಬಹುದು ಅಂತ ಅನ್ಕೊಳ್ಳೋಣ. ಸರ್ಕಾರಿ ಅಧಿಕೃತ ನಿವಾಸ ಬಿಕಾಸ್ ನೀವು ಎಕ್ಸ್ ಆಫಿಷಿಯೋ ಅದರಿಂದ ನಿಮ್ಗೆ ದೊರೆಯುತ್ತೆ. ಆದರೆ ನೀವು ಅದನ್ನು ಇಂಡಿವಿಜುವಲ್ ಆಗಿ ನಿಮ್ಮ ಶೇರ್ ಹೋಲ್ಡಿಂಗ್ನ ಆಧಾರದ ಮೇಲೆ ಅದನ್ನು ಇಟ್ಕೊಳ್ಬಹುದಾ ಅಂತಕ್ಕಂಥದ್ದು ಪ್ರಶ್ನೆ. ಇಲ್ಲಿ ಸರ್ಕಾರ ಅಂದರೆ ನೀವು ಪಕ್ಷ ಅಂತ ಕರಿ, ಅಲ್ಲಿ ಅದು ಮನಿ ಲಾಂಡ್ರಿಂಗ ಅಂತಕ್ಕಂಥದ್ದು ನನ್ನನ್ನು ಕಾಡ್ತಾ ಇರ್ತಕ್ಕಂಥ ಮೂಲಭೂತ ಪ್ರಶ್ನೆ. ನಿಮ್ಮ ಏನು ಅನುಮಾನ ಇದೆ, ಆಲ್ರೆಡಿ ಇಟ್ ಈಸ್ ಬಿಫೋರ್ ದ ಕೋರ್ಟ್. ಈಗ ಸುಬ್ರಹ್ಮಣ್ಯ ಸ್ವಾಮಿರವರು 2012 ಏನು ಪಿಟಿಷನ್ ಹಾಕಿದ್ರು, ಸಬ್ಸಿಕ್ವೆಂಟ್ ಟು ದಟ್ ಈ ರೋಟ್ ಎ ಲೆಟರ್ ಟು ದ ಎಲೆಕ್ಷನ್ ಕಮಿಷನ್. ಎಲೆಕ್ಷನ್ ಕಮಿಷನ್ ಆಲ್ರೆಡಿ ಕ್ಲಾರಿಫೈಡ್ ಏನು, ಇವರು ಕಾಂಗ್ರೆಸ್ ಪಾರ್ಟಿಯಿಂದ 90 ಕೋಟಿ ಸಾಲ ಕೊಟ್ಟಿದ್ದಾರೆ ಅಕಾರ್ಡಿಂಗ್ ಟು ದ ಪ್ರಾವಿಷನ್, ನೋ ವಯೋಲೇಷನ್ ಅಂತೇಳಿ ಆಲ್ರೆಡಿ ಕೊಟ್ಟರು. ಎಗೇನ್ ನಾವು ರಿಟರ್ನ್ಸ್ ಫೈಲ್ ಮಾಡಬೇಕು. ಎನಿ ಪೊಲಿಟಿಕಲ್ ಪಾರ್ಟಿ ಆ್ಯನ್ಯುವಲಿ ದೇ ಹ್ಯಾವ್ ಟು ಸಬ್ಮಿಟ್ ರಿಟರ್ನ್ಸ್ ಟು ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಕಾಂಗ್ರೆಸ್ ಪಾರ್ಟಿ ಆಲ್ರೆಡಿ ಡಿಕ್ಲೇರ್ಡ್. ಪ್ರಶ್ನೆ ಇರ್ತಕ್ಕಂಥದ್ದು ಯಂಗ್ ಇಂಡಿಯಾ ಸ್ಥಾಪನೆ ಆದಮೇಲೆ ಇಲ್ಲಿ ಇದೇನು ಇಲ್ಲಿ ಟ್ರಾನ್ಸ್ಫರ್ ಆಗಿದೆ, ವೆದರ್ ಇಟ್ ಈಸ್ ವ್ಯಾಲಿಡ್ ಆರ್ ನಾಟ್. ಸಪೋಸ್ ಆರ್ಗ್ಯುಮೆಂಟ್ ಸೇಕು ಇಲ್ಲೀಗಲ್ ಅಂತ ಇಟ್ಕೊಳ್ಳಿ, ವಿ ಹ್ಯಾಸ್ ಟು ಗಿವ್ ದ ವರ್ಡಿಕ್ಟ್, ವಿ ಹ್ಯಾಸ್ ಟು ಗಿವ್ ದ ಜಜ್ಮೆಂಟ್. ಕೋರ್ಟಲ್ಲಿ ಆಲ್ರೆಡಿ ಕೇಸ್ ಬಿಫೋರ್ ದ ಕೋರ್ಟ್. 2012 ಆಗಿರೋ ಪಿಟಿಷನ್ಗೆ ಆಲ್ರೆಡಿ ಕೋರ್ಟಲ್ಲಿ ಕೇಸ್ ನೀಡ್ತಾ ಇರೋಂಥ ವಿಚಾರಕ್ಕೆ, ಎಲೆಕ್ಷನ್ ಕಮಿಷನ್ನು ರ್ಯಾಟಿಫೈ ಮಾಡಿರೋಂಥ ವಿಚಾರಕ್ಕೆ, ಮತ್ತು ಐ ಟಿ ರಿಟರ್ನ್ಸ್ ಫೈಲ್ ಆಗಿರ್ತಂಥ ವಿಚಾರಕ್ಕೆ ಪೊಲಿಟಿಕಲ್ ಮೋಟಿವೇಶನ್ ಇಟ್ಕೊಂಡು ನೀವು ಇಡಿ ಇಟ್ಕೊಂಡು ಇವತ್ತು ನೀವು ಯಾಕೆ ಸಮನ್ಸ್ ಕೊಟ್ಟಿದ್ದೀರಾ? ಇದು ಒಂದು ಪ್ರಶ್ನೆ. ಭಾಳ ವೆರಿ ಇಂಪಾರ್ಟೆಂಟ್, ವೆರಿ ಇಂಟ್ರೆಸ್ಟಿಂಗ್ ಥಿಂಗು, ನೀವು ಮಾಡಿ ನಿಮ್ಮ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಕಾಂಗ್ರೆಸ್ ಪಾರ್ಟಿ ಬ್ರಿಟಿಷ್ಗೆ ಎದುರ್ಕೊಂಡಿಲ್ಲ ಇವತ್ತು, ಬಿ ಜೆ ಪಿಗೆ ಏನಕ್ಕೆ ಎದುರ್ಕೋಬೇಕು, ಪ್ರಶ್ನೆ ಅದಲ್ಲ. ನೀವು ಇನ್ವೆಸ್ಟಿಗೇಷನ್ ಮಾಡೋದಾದರೆ ವಾಟ್ ಈಸ್ ದ ಪ್ರೊಸೀಜರ್? ಈಗ ನೀವೇನಕ್ಕೆ ಇಲ್ಲಿ ಸಮನ್ಸ್ ಕೊಡ್ತಾ ಇಲ್ಲ? ಆ ಕಂಪ್ಯಾರಿಸನ್ ವೆರಿ ಅನ್ಫೌಂಡೆಡ್ ಅಂತ. ಬ್ರಿಟಿಷರನ್ನು ಎದುರಿಸಿದ ಕಾಂಗ್ರೆಸ್ ಬೇರೆ ಇತ್ತು, ಇವತ್ತು ಇಲ್ಲಿ ಲಿಂಕ್ ಇದೆ, ಈ ಕೇಸಲ್ಲಿ ಲಿಂಕ್ ಇದೆ. ಯಾಕೆ ಈ ಮಾತನ್ನಂದರೆ, ಬೀಂಗ್ ಎ ಜರ್ನಲಿಸ್ಟ್ ಯು ನೋ ದ ಪಲ್ಸ್ ಆಫ್ ದ ನ್ಯಾಷನಲ್ ಹೆರಾಲ್ಡ್. ನ್ಯಾಷನಲ್ ಹೆರಾಲ್ಡ್ ಯಾವಾಗ ಸ್ಥಾಪನೆ ಆಗಿದ್ದು? 1937 ನೆಹರು ಇರ್ಬೋದು, ಅವತ್ತು ವಿನೋಬ ಇರ್ಬೋದು, ಇನ್ಕ್ಲೂಡಿಂಗ್ ಸರ್ದಾರ್ ಪಟೇಲ್, ದೇ ಫ್ಲೋಟೆಡ್ ಎ ಕಂಪನಿ ಫ್ರೀಡಮ್ ಫೈಟರ್ಸ್. ಎಸ್, ಮಾಡಿದ್ರು. 1945 ಏನು ಮಾಡಿದ್ರು ಬ್ರಿಟಿಷರು? ದೇ ಬ್ಯಾನ್ ದ ನ್ಯಾಷನಲ್ ಹೆರಾಲ್ಡ್. ಸೊ ಅವತ್ತು ಅಸೋಸಿಯೇಟೆಡ್ ಇಂಡಿಯನ್ ಇತ್ತು, ಅದನ್ನು ಬ್ಯಾನ್ ಮಾಡೋಂಥ ಪ್ರಕ್ರಿಯೆ ಮಾಡೋರು, ಮತ್ತೆ ಫೈಟ್ ಮಾಡೋದು ಆಚೆ ಬಂದಿದ್ದು. ಇವತ್ತು ಅಷ್ಟೇ, ಇವತ್ತು ನೀವು ಅಕಸ್ಮಾತ್ ಇ ಡಿ ಮಾಡ್ತು ಅಂತ ಇಟ್ಕೊಳ್ಳಿ, ವೆದರ್ ಇ ಡಿ ಈಸ್ ಗೋಯಿಂಗ್ ಟು ಗಿವ್ ದ ವರ್ಡಿಕ್ಟ್, ವೆದರ್ ಇ ಡಿ ಈಸ್ ಗೋಯಿಂಗ್ ಟು ಗಿವ್ ದ ಕನ್ವಿಕ್ಷನ್. ಅದೇ ಕೇಳ್ತಾ ಇರೋ ಟೆಕ್ನಿಕಲ್ ಪ್ರಶ್ನೆ ಅಜಿತ್, ಇನ್ವೆಸ್ಟಿಗೇಷನ್ ಮಾಡುತ್ತೆ, ಚಾರ್ಜ್ ಶೀಟ್ ಅನ್ನು ಕೋರ್ಟಿಗೆ ಕೊಡುತ್ತೆ, ಕೋರ್ಟ್ ರಮೇಶ್ ಬಾಬು, ರಮೇಶ್ ಬಾಬು ಮಾರಲಿ ಆನ್ಸರೇಬಲ್ ಅಲ್ವಾ? 100% ವಿ ಆರ್ ನಾಟ್ ಡಿಸ್ಪ್ಯೂಟಿಂಗ್. ನ್ಯಾಷನಲ್ ಹೆರಾಲ್ಡು ನೆಹರು ಅವರು ತಮ್ಮ ಮನೆ ದುಡ್ಡು ತಗೊಂಡು ಹೋಗಿ ಶುರು ಮಾಡಿದ್ರೆ ಅದು ಕುಟುಂಬದ ಆಸ್ತಿ ಆಗ್ತಿತ್ತು, ಅದರ ಬಗ್ಗೆ ಎರಡನೇ ಮಾತಿಲ್ಲ. 5,000 ಜನ ಸ್ವಾತಂತ್ರ್ಯ ಯೋಧರು ಶೇರ್ ಹಾಕಿದ್ರಿ, ಅದಕ್ಕೆ ಅವರ ಶೇರ್ನೊಂದಿಗೆ ಶುರುವಾಗಿತ್ತು. ಹೌದು ಸರ್, 5,000 ಜನ ಶೇರ್ ಹಾಕಿದ ಮೇಲೆ ಕಂಪ್ನಿ ಆಕ್ಟಲ್ಲಿ ಅಲ್ಲಿ ಅವರೆಲ್ಲ ಜನರಲ್ ಬಾಡಿ ಮಾಡಿದ್ದಾರೆ, ಲಾಸ್ ಅಲ್ಲಿ ಇದ್ದಾಗ ಯಾರು ಸಹ ಸಂಬಳ ಕೊಟ್ಟರು? ವಿ ಹ್ಯಾಸ್ ಪೇಡ್ ದ ಸ್ಯಾಲರಿ ಟು ದ ಎಂಪ್ಲಾಯ್ಸ್ ಆಫ್ ದ ನ್ಯಾಷನಲ್ ಹೆರಾಲ್ಡ್? ಬಿಜೆಪಿ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ನೋ ನೋ ನೋ, ಐ ಆಮ್ ಸಾರಿ, ಮತ್ತೆ ಅಸೋಸಿಯೇಟೆಡ್ ಇಂಡಿಯಾ ಅವರೇ ಸಾಲ ತಗೊಂಡು ಸಂಬಳ ಕೊಟ್ಟಿರೋಂಥದ್ದು. ಹ್ಞೂ ಸರ್, ಎಸ್, ಅದರ ಅರ್ಥ ಅದರ ಅರ್ಥ ಹಂಗಿದ್ರೆ ನ್ಯಾಷನಲ್ ಹೆರಾಲ್ಡ್ ಅನ್ನು ಅಸೋಸಿಯೇಟೆಡ್ ಜರ್ನಲ್ ಅನ್ನ ಅದಲ್ಲ ಇಲ್ಲಿ ಪ್ರಶ್ನೆ ಇರೋಂಥದ್ದು. ಇವ್ರು ಎತ್ತಿರ್ತಕ್ಕಂಥ ಪ್ರಶ್ನೆ,
ಕಾಂಗ್ರೆಸ್ ಪಾರ್ಟಿ ಬೀಯಿಂಗ್ ಎ ಪೊಲಿಟಿಕಲ್ ಪಾರ್ಟಿ ಅಸೋಸಿಯೇಟೆಡ್ ಕಂಪನಿಗೆ ನೀವು ಯಾಕೆ ಸಾಲ ಕೊಡ್ತೀರಿ ಅಂತ ಪ್ರಶ್ನೆ. ದಿಸ್ ಇಸ್ ಎ ಪ್ರಾವಿಷನ್. ಇಟ್ ಇಸ್ ಅಕ್ಸೆಪ್ಟೆಡ್. ಸಾಲ ಕೊಟ್ಟಿದ್ದಕ್ಕಲ್ಲ ಸಾಲ ಅಕ್ಸೆಪ್ಟೆಡ್ ಪ್ರಶ್ನೆ ಇರುವಂತದ್ದು ಸಾಲ ಕೊಟ್ಟಿದ್ದಕ್ಕಲ್ಲ ಸರ್ ಸಾಲ ಕೊಟ್ಟಿದ್ದಕ್ಕೆ ನಾನು ಪ್ರಶ್ನೆ ಇರುವಂತದ್ದು ಪ್ರಶ್ನೆಗೆ ಬಿಡ್ತೀನಿ ಯಂಗ್ ಇಂಡಿಯಾ ಅಜಿತ್ ಇದಕ್ಕೆ ಸಂಬಂಧಪಟ್ಟಿದ್ದು 3-4 ಪ್ರಶ್ನೆಗಳು. 5000 ಮೆಂಬರ್ಸ್ ಅಲ್ಲಿ 1000 ಜನ 100 ರೂಪೀಸ್ ಫೇಸ್ ವ್ಯಾಲ್ಯೂ ಶೇರ್ ಅನ್ನು ಪರ್ಚೇಸ್ ಮಾಡಿದ್ದಾರೆ, ಉಳಿದವರು 10 ರೂಪೀಸ್ ಶೇರ್ ವ್ಯಾಲ್ಯೂ ಪರ್ಚೇಸ್ ಮಾಡಿದ್ದಾರೆ. ಆವತ್ತಿನ ಪರಿಸ್ಥಿತಿ ಆದ್ಮೇಲೆ ಸುಮಾರು 69 ಕೋಟಿ ರೂಪಾಯಿ ಸಂಬಳಗಳು ಕೊಡಕಾಗದಲೆ ಇಟ್ ವಾಸ್ ಅಂಡರ್ ಡ್ಯೂ. ಹೌದು, ಆವಾಗ ಈ ಟ್ರಾನ್ಸಾಕ್ಷನ್ ಆಗಿರತಕ್ಕಂತದ್ದು ಟ್ರಯಾಂಗಲ್ ಟ್ರಾನ್ಸಾಕ್ಷನ್ ಇಲ್ಲ ಅಂತ ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ. ನಿಮ್ಮ ಕ್ಲೈಮ್ ಯಂಗ್ ಇಂಡಿಯಾ ಕಂಪನಿ ಆದಂತದ್ದು 2010 ರಲ್ಲಿ ನೀವು ಹೆಂಗಿಂದ ದುಡ್ಡು ಬಂತು ಇಲ್ಲಿ 100 ಕೋಟಿ ಇರತಕ್ಕಂತದ್ದು ನೀವು ಪರ್ಚೇಸ್ ಮಾಡಿಬಿಟ್ಟಿದ್ದೀರಾ ಅಂತ ಹೇಳಿ. ಇಫ್ ಇಟ್ ಇಸ್ ಸೋ ಯು ಚಾಲೆಂಜ್ ಲೆಟ್ ದ ಕೋರ್ಟ್ ಡಿಸೈಡ್. ಇಲ್ಲ ಇಲ್ಲ ಅಂತ ಹೇಳ್ತಾ ಇಲ್ಲ ರಮೇಶ್ ಬಾಬು. ಈಗ ಪ್ರಶ್ನೆ ಕೇಳಿ, ಆದ್ರೂ ಎಜೆಎಲ್ ಫಾರ್ಮೇಷನ್ ಆದಾಗ ಒಟ್ಟು 5000 ಜನ ಶೇರ್ ಹೋಲ್ಡರ್ಸ್ ಇದ್ರು. ಅದಾದ ಮೇಲೆ ಅಲ್ಲಿಂದ 2008 ರವರೆಗೆ 1057 ಜನ ಇನ್ನೂ ಜೀವಂತ ಇದ್ರು. ಅಲ್ಲಿವರೆಗೆ 2000 20,000 ಕೋಟಿನೋ ಒಟ್ಟು ಅಸೆಟ್ಸ್ಗಳು ಸರ್ಕಾರ ಬಾಂಬೆ ಡೆಲ್ಲಿ ಅಂತಹ ವಿಶೇಷ ಪ್ಲೇಸಸ್ ಅಲ್ಲಿ ಅವರಿಗೆ ಆಸ್ತಿಗಳನ್ನು ಕೊಟ್ಟಿದೆ. 2008 ರಲ್ಲಿ ಈ ಕಂಪನಿಯನ್ನು ಫಾರ್ಮೇಷನ್ ಮಾಡಿಕೊಂಡು 90 ಕೋಟಿ ಅವರಿಗೆ ಸಾಲ ಕೊಟ್ಟು ಇಡೀ ಆಸ್ತಿಯನ್ನು ಯಂಗ್ ಇಂಡಿಯಾ ಹೆಸರಲ್ಲಿ ಮಾಡಿಕೊಂಡು ಪ್ರೈವೇಟ್ ಜನರಾದಂಥ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇದರಲ್ಲಿ ಶೇರ್ ಹೋಲ್ಡರ್ಸ್ ಆಗಿ 74% ಶೇರ್ ಹೋಲ್ಡರ್ಸ್ ಆಗಿ ಇಡೀ ಆಸ್ತಿಯನ್ನು ತೆಗೆದುಕೊಂಡಿದ್ದಾರೆ. 1057 ಜನ ಇದ್ರೇನು ಜೀವಂತ ಇದ್ರೇನು ಅವ್ರಿಗೆ ಯಾರಿಗೂ ಕೇಳದೇನೆ ಯಂಗ್ ಇಂಡಿಯಾಗೆ ಎಜಿಎಲ್ನ ಅಸೆಟ್ಸ್ನ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಅದು ಹೇಗೆ ಮಾಡ್ಕೊಂಡ್ರಿ, ಯಾವ ಆಂಗಲ್ ಅಲ್ಲಿ ಮಾಡ್ಕೊಂಡ್ರಿ? ಇಷ್ಟು ದೊಡ್ಡ ಸಾಮಾನ್ಯ ಸಭೆ ಷೇರುದಾರರ ಅಭಿಪ್ರಾಯ ತಗೊಂಡ್ರ, ಷೇರುದಾರರು ಒಪ್ಪಿಗೆ ಕೊಟ್ರ? ಅಸೋಸಿಯೇಟೆಡ್ ಜನರಲ್ ಇಂಡಿಯಾ ಕಂಪನಿಗೆ ಇವ್ರು ಕೇಳ್ತಾ ಇರ್ತಕ್ಕಂಥದ್ದು ಗೌರ್ಮೆಂಟ್ ಪ್ರಾಪರ್ಟಿ ಕೊಟ್ಟಿದೆ, ಅದು ಇಟ್ ವರ್ತ್ ಈಗ ಇವತ್ತಿನ ಕಾಲಕ್ಕೆ 2000 ಕೋಟಿ ಇದೆ. ಇಫ್ ಇಟ್ ಇಸ್ ಸೋ ಆಯ್ತು, ಇವ್ರದ್ದು ಅವ್ರ ಮಾತೇ ಒಪ್ಕೊಂಡ್ಬಿಡ್ತೀನಿ. ಅಸೋಸಿಯೇಟೆಡ್ ಜನರಲ್ದು ಕಂಪ್ನಿದು ನಿಮಗೆ ಜನರಲ್ ಬಡಿ ಆಗಿಲ್ವಾ? ನೀವು ಎಷ್ಟು ಜನ ಮೆಂಬರ್ಸ್ ನೀವು ಏನು ನೀವು 1000 ಚಿಲ್ಲರೆ ಮೆಂಬರ್ಸ್ ಉಳ್ಕೊಂಡ್ಬಿಟ್ಟಿದ್ದಾರೆ? ಅವ್ರ ಪ್ರಶ್ನೆ ಇರ್ತಕ್ಕಂಥದ್ದು ಅವ್ರು ಕೇಸ್ ಹಾಕಿದ್ದಾರೆ. ಕೇಸ್ ಹಾಕಿದ್ರೆ ಯಾರು ಈಗ ಡಿಸೈಡ್ ಮಾಡಬೇಕಾಗಿರ್ತಕ್ಕಂಥವ್ರು? ಕಂಪ್ನಿ ಶೇರ್ ಹೋಲ್ಡರ್ಸ್ 1000 ಜನ ಉಳ್ಕೊಂಡಿದ್ದಾರೆ. 1000 ಜನನು ಔಟ್ ಆಫ್ 5000 1058 ಜನ ಉಳ್ಕೊಂಡಿದ್ದಾರೆ. ಅವ್ರು ಕೇಸ್ ಹಾಕಿದ್ದಾರೆ. ಲೆಟ್ ದ ಇನ್ವೆಸ್ಟಿಗೇಷನ್ ಎಷ್ಟು ಬಿ ಡನ್. ನಿಮಿಷ ಇಲ್ಲ, ಅದು ಕಂಪ್ನಿ ಟ್ರಾನ್ಸಾಕ್ಷನ್ ಬೇರೆ ಆಗುತ್ತೆ, ಇಲ್ಲಿ ಮನಿ ಲಾಂಡ್ರಿಂಗ್ ಬೇರೆ ಆಗುತ್ತೆ. ಕಂಪ್ನಿನಲ್ಲಿ ಏನಾಗುತ್ತೆ, ಯಾರು ಶೇರ್ ಇನ್ವೆಸ್ಟ್ ಮಾಡಿದ್ದಾರೆ, ನೀವು ಹೇಳೋದಾಗಲೇ ಪಾಯಿಂಟ್ ಎತ್ತದ್ರಿ, ಷೇರ್ದಾರನ ಜನರಲ್ ಬಾಡಿ ಕರೆದವರೋ ಇಲ್ವೋ, ಕಂಪ್ನಿ ಅಪ್ರೂವಲ್ ತಗೊಂಡು ರಿಜಿಸ್ಟರ್ ಆಫ್ ಕಂಪ್ನೀಸ್ ಅಪ್ರೂವಲ್ ತಗೊಂಡಿದ್ದಾರೋ ಇಲ್ವೋ, ಇದೆ ಸರ್. ನಾನು ನಾನು ಅಡ್ವೊಕೇಟ್ ಸಪರೇಟ್ ಕೇಸ್. ನಿಮಗೆ ಕ್ವಶನ್ ಆಫ್ ಲಿಮಿಟೇಷನ್ ವಿಲ್ ಕಮ್. ಈಗ ಮಾರ್ಕಂಡೇಯ ಕಾರ್ಜೋರು ಒಂದು ಪಾಯಿಂಟ್ ಎತ್ತಿದ್ದಾರೆ, ಶಾಂತಿ ಭೂಷಣ್ ಅವರು ಒಂದು ಪಾಯಿಂಟ್ ಎತ್ತಿದ್ದಾರೆ, ನಾವು ವಿ ಆರ್ ದ ಲೈಫ್ ಮೆಂಬರ್ಸ್ ಆಫ್ ದ ಕಂಪ್ನಿ, ನಮ್ಮನ್ನು ಕರೆದಿಲ್ಲ ಅಂತ ಹೇಳಿದ್ದಾರೆ. ವೇರ್ ದ ರೈಸ್ ದ ಕ್ವಶನ್ ಬಿಫೋರ್ ದ ರಿಜಿಸ್ಟರ್ ಆಫ್ ಕಂಪ್ನೀಸ್? ಲೆಟ್ ದ ರಿಜಿಸ್ಟರ್ ಆಫ್ ಕಂಪ್ನೀಸ್ ಗಿವ್ ದ ಆನ್ಸರ್. ರಮೇಶ್ ಬಾಬು ಅವರೇ, ಈ ದೇಶದ ಉನ್ನತ ಸ್ಥಾನಕ್ಕೆ ಏರಬೇಕು ಅಂದ್ಕೊಂಡಿರುವಂಥವರು, ಪ್ರಜಾಪ್ರಭುತ್ವದಲ್ಲಿ ಒಂದು ಪಕ್ಷವನ್ನು ನಡೆಸ್ತಾ ಇರುವಂಥವರಿಗೆ ಮಾರಲ್ ಆಬ್ಲಿಗೇಷನ್ಗಾದ್ರೂ ಉತ್ತರ ಕೊಡಬೇಕಲ್ಲ. ಹೌದ್ರಿ, ನಾವು ಒಂದು ಕಂಪನಿನ ಅಕ್ವೈರ್ ಮಾಡ್ಕೊಂಡ್ಬಿಟ್ಟು 1000 ಕೋಟಿ ರೂಪಾಯಿ ಆಸ್ತಿ ಇದ್ದದ್ದು ಷೇರುದಾರರನ್ನು ನೆಪಕ್ಕೂ ಒಂದು ಮಾತು ಕೇಳಲಿಲ್ಲ. ನಾಟ್ ಓನ್ಲಿ ಅವರ್ ಪಾರ್ಟಿ ಲೀಡರ್ಸ್ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಪಾರ್ಟಿ ವರ್ಕರ್, ನನಗೂ ಮೊರಲ್ ರೈಟ್ ಇದೆ. ಮತ್ತೆ ಐ ಆಮ್ ಆನ್ಸರಬಲ್. ಇಲ್ಲ ಅಂತ ಹೇಳ್ತಾ ಇಲ್ಲ. ಸರ್, ನೀವು ಎಲ್ಲಿಗೆ ಡಿವೈಡ್ ಮಾಡ್ತಿದ್ದೀರಾ? ರಿಜಿಸ್ಟರ್ ಆಫ್ ಕಂಪ್ನೀಸ್ ಮುಂದೆ ನೀವು ಹೋಗಿ, ಅವ್ರು ಯಾರು ಶೇರ್ ಹೋಲ್ಡರ್ಸ್ ಲೆಟ್ ದಮ್ ಚಾಲೆಂಜ್. ನೀವು ಅದನ್ನ ಇಟ್ಕೊಂಡು ಇಡಿ ಇಟ್ಕೊಂಡು ನೀವು ಎದುರಿಸುವಂತ ಕೆಲಸಕ್ಕೆ ನಾವು ವಾದವನ್ನು ಯಾರೋ ಇಂಡಿವಿಜುವಲ್ ಮಾಡಿದ್ರು. ಇಂಡಿವಿಜುವಲ್ ಆಗ್ಲೇ ಬಿಜೆಪಿಗಿಂತ ಕೇಳ್ತಾ ಇದ್ರು ಇಟ್ಕೊಂಡ್ಬಿಡಿ ಅಂತ. ಸರ್, ಈ ಡಿಪಾರ್ಟ್ಮೆಂಟ್ಗಳು ಕೆಲಸ ಹೇಗೆ ಮಾಡಬೇಕು ಅಂತ ಕಾಂಗ್ರೆಸ್ ಪಾರ್ಟಿ ಯಾಕೆ ಸರ್ ಹೇಳಬೇಕು? ಅಲ್ಲಿ ನಡೆದಿದೆ, ಕರೆದಿದ್ದಾರೆ, ಹೋಗ್ತಾರೆ, ಕೇಸ್ ಎದುರಿಸ್ತಾರೆ. ಯಾರು ಸರ್ ಈ ದೇಶದಲ್ಲಿ ಕೇಸ್ ಎದುರಿಸದೇ ಇರೋರು? ಯಾರ ಮೇಲಾಗಿಲ್ಲ, ನರೇಂದ್ರ ಮೋದಿ ಅವರು ಖುದ್ದು ಕೇಸ್ ಎದುರಿಸಿ ಬಂದರು, ಅಮಿತ್ ಶಾ ಅವರು ಕೇಸ್ ಎದುರಿಸಿ ಬಂದರು. ಯಾರು ಬಂದಿಲ್ಲ ಹೇಳಿ? ಅದ್ಯಾಕೆ ಬರೀ ಕೇವಲ ವಿಷಯಗಳನ್ನ ಕೇಳಲಿಕ್ಕೆ ಡೀಟೇಲ್ಸ್ ಕರೆದ್ರೆ ಈ ಥರ ರಸ್ತೆ ಮೇಲೆ ಬಂದು ನಾಟಕ ಮಾಡೋದಾ? ಇದಕ್ಕೆ ಉತ್ತರ ಕೊಡಬೇಕು ಕಾಂಗ್ರೆಸ್. ರಮೇಶ್ ಬಾಬು ಅವರೇ, ಮನಿ ಲಾಂಡ್ರಿಂಗ್ ಎಲ್ಲಿ ಬರುತ್ತೆ ಅಂತಕ್ಕಂಥದ್ದು, ನೀವು 90 ಕೋಟಿ ಸಾಲ ಯಾಕೆ ಕೊಟ್ರಿ ಅಂತಕ್ಕಂಥದ್ದು ಮನಿ ಲಾಂಡ್ರಿಂಗಲ್ಲಿ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಅಲ್ಲ. ದ್ಯಾಟ್ ಈಸ್ ಬಿಫೋರ್ ಇಂಡ್, ಅದು ಪ್ರೈವೇಟ್ ಕಂಪ್ಲೇಂಟ್ ಇದೆ, ಕೋರ್ಟ್ ವಿಲ್ ಡಿಸೈಡ್.
ತೊಂಬತ್ತು ಕೋಟಿ ಸಾಲವನ್ನು ನೀವು ಪೊಲಿಟಿಕಲ್ ಪಾರ್ಟಿಯಿಂದ ಕೊಟ್ಟ್ರಿ, ನೀವು ಯಾಕೆ ಕೊಟ್ಟ್ರಿ ಅಂತಕ್ಕಂಥದ್ದು ಪ್ರತ್ಯೇಕ ಪ್ರಶ್ನೆ. ಸಣ್ಣ ಇನ್ಫಾರ್ಮೇಷನ್ ಹೇಳಿ, ಈ 90 ಕೋಟಿ ಟ್ರಾನ್ಸಾಕ್ಷನ್ನು ಮನಿ ಲಾಂಡ್ರಿಂಗು, ಮನಿ ಲಾಂಡ್ರಿಂಗ್ ಆಗಿದೆ ಅಂತ ಇಟ್ಕೊಂಬಣ್ಣ. ವೆನ್ ಇಟ್ ಹ್ಯಾಪನ್ಡ್? ವೆನ್ ಇಟ್ ಹ್ಯಾಪನ್ 11. ಈಗ ಎಷ್ಟು ಇಯರು? 2022. ಲಿಮಿಟೇಷನ್ ಪ್ರಶ್ನೆ ಬರೋದಿಲ್ವಾ? ವೈ ಇ ಡಿ ಕೆಪ್ಟ್ ಕ್ವೈಟ್? ಇನ್ವೆಸ್ಟಿಗೇಷನ್ ಮಾಡಲೇಬಾರ್ದು ನಡೆದಿದೆ ಅನ್ನೋದಾದ್ರೆ ಅದು ನಡೆದಿದ್ದು 2011ರಲ್ಲಿ. ಈಗ 2022ರಲ್ಲಿ ಯಾಕೆ ಆ ಪ್ರಶ್ನೆ? ಅಲ್ಲ ಸರ್, 90 ಕೋಟಿ ನೀವು ಕೊಟ್ರಿ. ಯಂಗ್ ಇಂಡಿಯಾಗೆ, ಯಂಗ್ ಇಂಡಿಯಾ ಬರೀ 50 ಲಕ್ಷ ಹೂಡಿಕೆ ಮಾಡಿ. I will accept. ಪಕ್ಷದಿಂದ ನೀವು ಹೂಡಿಕೆ ಮಾಡಿದ್ರಿ, ಪಕ್ಷದಿಂದ ಕೊಟ್ಟ್ರಿ ದುಡ್ಡು? ಸಾಲದ ರೂಪದಲ್ಲಿ ಕೊಟ್ಟಿದ್ದು ಪಕ್ಷದಿಂದ. ಕೋಲ್ಕತ್ತಾದ ಒಂದು ಕಂಪ್ನಿಯನ್ನ ಇಟ್ಕೊಂಡು ನೀವು 5 ಲಕ್ಷನೋ 50 ಲಕ್ಷ ಇಟ್ಕೊಂಡು ಸರ್ಕಾರ ನೀವು ಪತ್ರಿಕೆ ನಡೆಸಲು ಕೊಟ್ಟಿರ್ತಕ್ಕಂಥ ಭೂಮಿ ಇವತ್ತು ನಿಮ್ಗೆ 10 ರೂಪಾಯಿಗೆ ನೀವು ಕೊಟ್ಟಿರ್ಬೋದು, ಇವತ್ತು ಅದರ ಕಿಮ್ಮತ್ 10,000 ಕೋಟಿ ಇದೆ. ನೀವು ಅಷ್ಟೇ ಹೂಡಿಕೆ ಮಾಡಿಕೊಂಡು ಒಂದು ನೀವು ಇಂಡಿವಿಜುವಲ್ ಹೋಲ್ಡಿಂಗಿಗೆ ಅಷ್ಟು ದೊಡ್ಡ ಕಂಪ್ನಿಯನ್ನು ಹೇಗೆ ಎಕ್ವೈರ್ ಮಾಡ್ತೀರಿ? ಇಸ್ ಇಟ್ ನಾಟ್ ಮನಿ ಲಾಂಡ್ರಿಂಗ್? ರಮೇಶ್ ಬಾಬು ಸರ್, ಒಂದು ನಿಮಿಷ, ನಾನು ನಿಮ್ಮ ಪ್ರಶ್ನೆಯನ್ನು ಸ್ವೀಕಾರ ಮಾಡ್ತಿದ್ದೀನಿ. ಐ ಆಮ್ ನಾಟ್ ರನ್ನಿಂಗ್ ಅವೇ. ಪ್ರಶ್ನೆ ಇರತಕ್ಕಂಥದ್ದು ಇಟ್ ಹ್ಯಾಸ್ ಟು ಬಿ ಡಿಸೈಡೆಡ್. ಅಲ್ಲಿ ಪ್ರಶ್ನೆ ಇರತಕ್ಕಂಥದ್ದು ಇಟ್ ಇಸ್ ಎ ಸೆಟಲ್ಡ್ ಲಾ, ಒಂದು ಕ್ವಶನ್ ಆಫ್ ಲಿಮಿಟೇಷನ್, ಎರಡನೇದು ಫೋರಮ್. ನೀವು ಕಾರ್ಪೊರೇಷನಲ್ಲಿ ಒಂದು ಕಂಪ್ನಿಗೆ ಸಂಬಂಧಪಟ್ಟಂತೆ ರಿಜಿಸ್ಟರ್ ಆಫ್ ಕಂಪ್ನೀಸು, ಅದ್ರ ಮುಂದೆ ಕೇಸ್ ಏನಿದೆ. ಎರಡನೇದು, ನೀವು ಏನಕ್ಕೆ ಇ ಡಿ ಡಿಪಾರ್ಟ್ಮೆಂಟ್ ಫೈನಾನ್ಸಿಂದ ಹೋಮ್ ಮಿನಿಸ್ಟ್ರಿ ಟ್ರಾನ್ಸ್ಫರ್ ಕೊಟ್ಟರೆ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ? ಇಟ್ ಈಸ್ ಕಮಿಂಗ್ ಔಟ್ ನೌ. ಎಲ್ಲಿತ್ತು ಇ ಡಿ ನಿಮ್ಮ ಬಿ ಜೆ ಪಿ ಸರ್ಕಾರ ಮುಂಚೆ ಬರೋದಕ್ಕೆ? ಯಾವ ಇಲಾಖೆ? ಪ್ರಶ್ನೆ ಇರ್ತಕ್ಕಂಥದ್ದು ನೀವು ನಿಮ್ಮನ್ನು ದುರುಪಯೋಗ ಪಡ್ಕೊಳ್ಳೋದಕ್ಕೆ. ಈಗ ನೀವು ಒಂದ್ ನಿಮಿಷ ಸರ್ಡೇಟಾ ಇಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ಅವ್ರು ಒಂದು ಅಮಾಯಕರಾಗಿರ್ಬೇಕು ಇಲ್ಲ ದಡ್ರಾಗಿರ್ಬೇಕು. ಇಲ್ಲ ಇಲ್ಲ, ಅದು ಒಪ್ಕೊಂಡು ಅಲ್ಲ, ಒಂದ್ ನಿಮಿಷ. ಒಂದೇ ಒಂದು ಸೆಂಟೆನ್ಸ್. ಈಗ ಪ್ರಶಾಂತ್ ನೌತರ್ಗೆ ಗೊತ್ತು, ನಾನು ಆಸ್ ಎ ಅಡ್ವೊಕೇಟ್ ನನಗೆ ಗೊತ್ತು. ಈ ದೇಶದಲ್ಲಿ 100 ಪ್ರಕರಣಗಳು, ನೀವು ಮನಿ ರಿಕವರಿ, ಇದು ಎನ್ ಪಿ ಐ ಕೇಸ್ಗೆ ಸಂಬಂಧಪಟ್ಟ, ಇದು ನಾನ್ ಪರ್ಫಾರ್ಮಿಂಗ್ ಅಸೆಟ್ಗೆ ಸಂಬಂಧಪಟ್ಟ ಎಲ್ಲ ಲಿಮಿಟೇಷನ್ ಪಾಯಿಂಟಲ್ಲಿ ಭಾಳಷ್ಟು ಕೇಸ್ಗಳು ಹೋಗಿದ್ದಾವೆ. ಇಲ್ಲಿ ನೀವು ಆಯಿತು ಮನಿ ಲಾಂಡ್ರಿಂಗ್ ಆಗಿದೆ ಅಂತಲ್ಲಿ ಇಟ್ಕೊಂಬಿಡೋಣ, ಆರ್ಗ್ಯುಮೆಂಟ್ಸ್ ಒಪ್ಕೊಂಬಿಡೋಣ. ಇ ಡಿ ಅವ್ರು ಏನು ಮಾಡ್ತಾ ಇದ್ರು ಸರ್? ಈಗ 10 ವರ್ಷದಿಂದ ಈಗೇನಕ್ಕೆ ಸರ್ ತೊಗೊಂಬಂದ ಪೊಲಿಟಿಕಲ್ ಇವೆಂಡೆಂಟ್ ಇಟ್ಕೊಂಡು ಅವ್ರನ್ನ ಆರೋಗ್ಯ ಸರಿ ಇಲ್ದಾಗ, ಮೇಡಮ್ ಹಾಸ್ಪಿಟಲ್ ಇದ್ದಾಗ ಒಂದು ಸಮಸ್ಯೆ ಜಾರಿ ಮಾಡ್ತಿರಲ್ಲ? ಏನು ಇದರಿಂದ ಇರ್ತಕ್ಕಂಥದ್ದು? ಓಲಿ, ನಾ ಕಾಂಗ್ರೆಸ್ ಪಾರ್ಟಿ ಬಿಟ್ಬಿಡಿ, ನೀವು ಬಿ ಜೆ ಪಿ ಸರ್ಕಾರ ಬಂದಾಗಲಿಂದ 8 ವರ್ಷದಲ್ಲಿ ಇಡೀ ದೇಶದಲ್ಲಿ ಎಷ್ಟು ವಿರೋಧ ಪಕ್ಷದ ನಾಯಕರು ನೀವು ಅಣಿತಾ ಇದ್ದೀರಾ? ಯಾರ್ಯಾರ ಮೇಲೆ ಕೇಸ್ ಆಗ್ತಾ ಇದ್ದೀರಾ? ಡಿ ಕೆ ಶಿವಕುಮಾರ್ ಏನಕ್ಕೆ ನೀವು ತಗೊಂಡೋಗಿದ್ದು? ಗುಜರಾತ್ ಅಹಮದ್ ಪಟೇಲ್ಗೆ ಸಪೋರ್ಟ್ ಮಾಡೋದು ಎಂ ಎಲ್ ಎಗಳು ತಮ್ಮಲ್ಲಿ ಇಟ್ಕೊಂಡು ಅನ್ನೋ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ತೊಗೊಂಡು ಫಿಕ್ಸ್ ಮಾಡಿದ್ರಿ. ನೀವೇನು ಮಾಡೋದು ಎನ್ಕ್ವೈರಿನಲ್ಲಿ? ಬಿಜೆಪಿ ಸೇರ್ಕೊಳ್ಳಿ ಅಂತ ಒತ್ತಡ ಹಾಕ್ತಿರಿ. ರಮೇಶ್, ಇದು ನೀವು ಮಾಡ್ತಾ ಇರ್ತಕ್ಕಂಥ ಇಡೀ ರಮೇಶ್ ಬಾಬು ಅವರೇ, ಪೊಲಿಟಿಕಲ್ ವೆಂಡೇಟಾ ಒಂದು ಕಡೆ, ಮೆರಿಟ್ ಆಫ್ ದ ಕೇಸ್ ಒಂದು ಕಡೆ. ಡಿ ಕೆ ಶಿವಕುಮಾರ್ ಅವರ ಮೇಲೆ ಐಟಿ ರೇಡ್ ನಡೆದ ಟೈಮಿಂಗಿನ ಬಗ್ಗೆ ಎಲ್ಲರೂ ಮಾತಾಡಿದ್ದೀವಿ ನಾವು. ಈಗಲ್ಟನ್ ರೆಸಾರ್ಟ್ನಲ್ಲಿ ಗುಜರಾತಿನ ಶಾಸಕರು ಬಂದು ಕೂತ್ಕೊಂಡಿದ್ದಾಗ ಅವರ ಮೇಲೆ ಐಟಿ ರೇಡ್ ಆಗುತ್ತೆ. ಆದರೆ ಆ ರೇಡ್ ಆದ ಸಂದರ್ಭದಲ್ಲಿ 8.5 ಕೋಟಿ ರೂಪಾಯಿ ಹಾರ್ಡ್ ಕ್ಯಾಶು ಸಿಗುತ್ತೆ ಸರ್. ರಮೇಶ್ ಬಾಬು ಅವರೇ, ಅಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಬಂದಿದೆ. ಹೌದು, ಇಡಿ ಚಾರ್ಜ್ ಶೀಟ್ ಹಾಕಿದೆ. ನೀವು ಪೊಲಿಟಿಕಲ್ ವೆಂಡೇಟಾ, ಪೊಲಿಟಿಕಲ್ ವೆಂಡೇಟಾ ಇಟ್ಕೊಂಡು ಸಿದ್ದರಾಮಯ್ಯನವ್ರ ಮೇಲೆ ರೇಡ್ ಮಾಡಕ್ಕಾಗತ್ತೇನ್ರಿ? ಅಲ್ಲ ಸರ್, ಈಗ ಒಂದ್ ನಿಮಿಷ ಆಗುತ್ತೇನ್ರಿ? ಈಗ ಈಗ ಇಡಿ ಕೇಸ್ ನೀವು ಮಾಡಿದ್ದೀರಾ, ಇನ್ನೊಂದು 5 ವರ್ಷಕ್ಕೋ 6 ವರ್ಷಕ್ಕೋ ಇಲ್ಲ ಏನು ಅಕ್ರಮ ಆಗಿಲ್ಲ ಅಂತ ಕೋರ್ಟ್ ಜಜ್ಮೆಂಟ್ ಬಂತು, ಅವಾಗ ಇವ್ರ ಇಮೇಜ್ ನೀವು ವಾಪಸ್ ತಂದು ಕೊಡ್ತೀರಾ? ನರೇಂದ್ರ ಮೋದಿ ಅವರಿದ್ದಾರೆ, ಅಮಿತ್ ಶಾ ನಿಂತಿದ್ದಾರೆ. ನೋಡಿ ರಮೇಶ್ ಬಾಬು, ಈ ಪ್ರಶ್ನೆ ವಿಚಿತ್ರವಾಗಿದೆ. ಮೋದಿ ಅವರ ಇಮೇಜ್ ಕಡಿಮೆ ಆಯ್ತಾ? ಅಮಿತ್ ಶಾ ಹೋಗಿ ಜೈಲಲ್ಲಿ ಕುತ್ಕೊಂಡ್ರಿ, ಗಡಿಪಾರ ಗುಜರಾತಿಂದ ಗಡಿಪಾರ, ಆಮೇಲೆ ಅವ್ರದ್ದು ಏನು ತಪ್ಪಿಲ್ಲ ಅಂದ್ರು, ಇಮೇಜ್ ವಾಪಸ್ ಬರುತ್ತಾ? ಎಲ್ ಕೆ ಅಡ್ವಾಣಿ ಜೈನವಾಲಾ ಕೇಸ್, ಹೌದು ಜೈನವಾಲಾ ಕೇಸು, ಎಲ್ ಕೆ ಅಡ್ವಾಣಿ ಸರ್ಕಾರ ರಾಜೀನಾಮೆ ಕೊಟ್ರು. ಈಗ ಡೈರಿ ಹೆಸರು ಬಂದಿತ್ತು ಅನ್ನೋ ಕಾರಣಕ್ಕೆ ಶಹಾಬುದ್ದೀನ್ ಎನ್ಕೌಂಟರ್ ಪ್ರಕರಣದಲ್ಲಿ ಅಮಿತ್ ಶಾ ಹೋದಂಥದ್ದು, ಅಥವಾ ಗೋರ್ರಾ ಪ್ರಕರಣದಲ್ಲಿ ಮೋದಿ ಇವರ ಮೇಲೆ ಕೇಸ್ ಆದಂಥದ್ದು, ಎಲ್ ಕೆ ಅಡ್ವಾಣಿ ಅವರು ರಥಯಾತ್ರೆಯಲ್ಲಿ ಆದಂಥದ್ದು, ಎಲ್ ಕೆ ಅಡ್ವಾಣಿ ಹಿಮ್ಸೆಲ್ಫ್ ನಾಟ್ ಇದನ್ನು ರಿಜೆಕ್ಟ್ ಮಾಡಲಿಲ್ಲ, ನಾನು ಹೋಗಿಲ್ಲ ಪಾದಯಾತ್ರೆ ಇದನ್ನು ಮಾಡಿಲ್ಲ, ಬಾಬ್ರಿ ಮಸೀದಿ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು. ಇವತ್ತು ನೀವು ಮನಿ ಲಾಂಡ್ರಿಂಗಲ್ಲಿ ಏನು ತೊಗೊಂಡು ಹೋಗ್ತಾ ಇದ್ದೀರಾ? ಇಡೀ ದೇಶದಲ್ಲಿ ಮನಿ ಲಾಂಡ್ರಿಂಗ್ ಮೇಲೆ ಎಲ್ಲ ವಿರೋಧ ಪಕ್ಷದ ನಾಯಕರನ್ನ ಹೊಣಿತಾ ಇರ್ತಕ್ಕಂಥದ್ದು. ಇವತ್ತು ಅವರು ಆಗಲೇ ಕೋರ್ಟ್ ಮಾಡೋರು, ವೆಸ್ಟ್ ಬೆಂಗಾಲ್ ಒಬ್ಬ ಟಿ ಎಮ್ ಸಿ ಲೀಡರ್ನ ಕರ್ಕೊಂಡು ಹೋದ್ರು, ಎಲ್ಲ ಆಯಿತು, ವಾಪಸ್ ಕಳಿಸಿದ್ರು ಅಧಿಕಾರಿನ,
ಕರ್ಕೊಂಡವ್ರು, ಕೇಸ್ ವಾಪಸ್ ತೆಗೆದ್ರು, ಅರೆಸ್ಟ್ ಆಗಿದ್ದವ್ರು ಮತ್ತೆ ವಾಪಸ್ ಕಳಿಸಿದ್ರು. ನೀವು ಯಾವ ರೀತಿ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳನ್ನ ಪೊಲಿಟಿಕಲ್ ಕಾರಣಕ್ಕೆ ನೀವು ಬಳಕೆ ಮಾಡ್ಕೋತಾ ಇರೋದ್ರ ಬಗ್ಗೆ ನಮ್ಮ ತಕ್ಕಳ ಇರ್ತಕ್ಕಂಥದ್ದು, ವಿರೋಧ ಇರ್ತಕ್ಕಂಥದ್ದು. ನಾಟ್ ಓನ್ಲಿ ಕಾಂಗ್ರೆಸ್ ಪಾರ್ಟಿ, ಎಲ್ಲ ವಿರೋಧ ಪಕ್ಷಗಳನ್ನ, ಈ ಮಟ್ಟಕ್ಕಾಗಿಲ್ಲ ರಾಜಕೀಯ ವಿರೋಧಿಗಳನ್ನ, ರಾಜಕೀಯ ವಿರೋಧಿಗಳನ್ನ ಇಡಿ, ಐಟಿ, ಸಿಬಿಐ ನಂತ ಏಜೆನ್ಸಿಗಳನ್ನ ಇಟ್ಕೊಂಡು ಹೆಂಗ್ ಹಣಿಬಹುದು ಅನ್ನೋದರ ರುಚಿ ನೀವು ಹತ್ಸಿದ್ರಿ ಸರ್, ರುಚಿ ಹತ್ಸಿದ್ರಿ ನೀವು. ಅದರ ಒರಿಜಿನಲ್ ಟೆಕ್ಸ್ಟ್ ಬರೆದಿದ್ದು, ಒರಿಜಿನಲ್ ಟೆಕ್ಸ್ಟ್ ನೀವು ಬರೋದ್ರಿ, ಅವ್ರು ಇದು ಎಲ್ಲಿಂದ ಎಲ್ಲಿಗೋ ತಗೊಂಡಾಗ್ಬಿಟ್ರೆ. ಒಂದು ನಿಮಿಷ, ಕಾಂಗ್ರೆಸ್ 49 ವರ್ಷ ಕೇಂದ್ರದಲ್ಲಿ ಈ ದೇಶದಲ್ಲಿ ಸರ್ಕಾರ ನಡೆಸಿದೆ. ಆ ಸಂದರ್ಭದಲ್ಲಿ ಈ ಥರದ ಕೇಂದ್ರ ಸಂಸ್ಥೆಗಳ ದುರ್ಬಳಕೆ ಆಗಿಲ್ಲ ಮಾತು ನಾನು ಹೇಳಲ್ಲ, ನಾನು ಒಪ್ಕೋತೀನಿ ಅದನ್ನು, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಇಲ್ಲಿ ಇವ್ರು ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಅಂದ್ರೆ, ನಾನು ಅದನ್ನೇ ಶುರು ಮಾಡಿದ್ದೆ. ಸೆಂಟ್ರಲ್ ರಮೇಶ್ ಬಾಬು ಅವರಲ್ಲಿ ಒಂದು ಪ್ರಶ್ನೆ. ರಮೇಶ್ ಬಾಬು ಅವರೇ, ಗಲಾಟೆ ಇಲ್ಲ, ಗದ್ದಲ ಇಲ್ಲ, ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಬರ್ತಾರೆ, ನನಗೆ ಇವತ್ತು ಅರ್ಥ ಆಗ್ತಾ ಇದೆ. ಏನದ್ರ ಅರ್ಥ? ಹಿ ಇಸ್ ನಾಟ್ ಫಸ್ಟ್ ಫ್ಯಾಮಿಲಿ. ಹಿ ಇಸ್ ನಾಟ್ ಫಸ್ಟ್ ಫ್ಯಾಮಿಲಿ. ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಹೇಳ್ಕೊಂಡು ಯಾರು ಮೂರ್ನಾಲ್ಕು ತಲೆಮಾರಿಗೆ ಆಸ್ತಿ ಮಾಡ್ಕೊಂಡಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಹೇಳ್ಕೊಂಡು ಯಾರು ಮೂರ್ನಾಲ್ಕು ತಲೆಮಾರಿಗೆ ಆಸ್ತಿ ಮಾಡ್ಕೊಂಡಿಲ್ಲ. ರಮೇಶ್ ಬಾಬು ಅವರ, ರಮೇಶ್ ಕುಮಾರ್ ಅವರು ಭಾಷಣವನ್ನು ಕೇಳಿದ ಮೇಲೆ ಅರ್ಥ ಆಯ್ತು ನನಗೆ. ಗಾಂಧಿ ಕುಟುಂಬದ ಹೆಸರು ಹೇಳಿ ಮೂರ್ನಾಲ್ಕು ತಲೆಮಾರಿಗೆ ಆಸ್ತಿ ಮಾಡ್ಕೊಂಡಿರೋದ್ರಿಂದ ಈ ಪ್ರತಿಭಟನೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಹೇಳಿ ಯಾರು ಆಸ್ತಿ ಮಾಡ್ಕೊಂಡಿಲ್ಲ, ಅದಕ್ಕೆ ಪ್ರತಿಭಟನೆ ಇಲ್ಲ ಇಲ್ಲ ಅಲ್ವಾ? ನೋ ನೋ ನೋ, ಐ ಆಮ್ ಸಾರಿ. ಇಲ್ಲಿ ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲೇ ಇಲ್ಲಿ ಡಿಸಿಷನ್ ಆಗಿರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಅವ್ರನ್ನ ಇಡಿ ವಿಚಾರಣೆ ಕರೆದಾಗ, ಸೋನಿಯಾ ಗಾಂಧಿ ಅವ್ರನ್ನ ಇಡಿ ವಿಚಾರಣೆ ಕರೆದಾಗ, ಹೌ ಟು ಪಾರ್ಟಿ ಎಷ್ಟು ಪ್ರೊಟೆಸ್ಟ್ ಆಲ್ ಓವರ್ ಇಂಡಿಯಾ ಅಂತೇಳಿ ಇದು ಲೀಡ್ ಮಾಡ್ತಾ ಇರ್ತಕ್ಕಂಥದ್ದು ಖರ್ಗೆ ಅವರು. ಖರ್ಗೆ ಅವ್ರ ವಿಚಾರದಲ್ಲಿ ಏನಕ್ಕೆ ಬರಲಿಲ್ಲ ಅದು ಪ್ರಶ್ನೆ. ನಾವು ಸ್ವಾಭಾವಿಕವಾಗಿ ನಾಟ್ ಓನ್ಲಿ ಖರ್ಗೆ, ಆಸ್ಕರ್ ಫರ್ನಾಂಡಿಸ್ ಈಸ್ ನೋ ಮೋರ್, ಮೋತಿಲಾಲ್ ವೋರಾ ಈಸ್ ನೋ ಮೋರ್, ಅವರೆಲ್ಲ ಸಬ್ಸಿಕ್ವೆಂಟ್ ಮೋತಿಲಾಲ್ ವೋರಾ ಅಫ್ಕೋರ್ಸ್ ಅವ್ರ ಬಿಗಿನಿಂಗಲ್ಲೇ ಆ ಕಂಪ್ನಿಗೆ ಯಂಗ್ ಇಂಡಿಯಾಗೆ ಬಂದಂಥವ್ರು. ಖರ್ಗೆ ಅವರೆಲ್ಲ ಸಬ್ಸಿಕ್ವೆಂಟ್ಲಿ ದೇ ಎಂಟರ್ಡ್, ಪ್ರಶ್ನೆ ಬೇರೆ. ಯಂಗ್ ಇಂಡಿಯಾ ಅನ್ನೋದು ಪತ್ರಿಕೆ ಇತ್ತು, ಮಹಾತ್ಮ ಗಾಂಧೀಜಿಯವ್ರು ಸ್ಟಾರ್ಟ್ ಮಾಡಿದ ವೀಕ್ಲಿ ಪೇಪರ್, ಅದು ಬೇರೆ. ಅದು ಹೋರಾಟಕ್ಕೆ ಕೊಟ್ಟಂಥ ಕಾಣ್ಕೆನೆ ಅಧ್ಯಕ್ಷನಲ್ಲಿ ಇವತ್ತು ಯಂಗ್ ಇಂಡಿಯಾ ಕಂಪ್ನಿ ಆಗಿರ್ತಕ್ಕಂಥದ್ದು. ಇಟ್ ಈಸ್ ಸೆಕೆಂಡ್ರಿ, ಇಟ್ ಈಸ್ ಆಲ್ಸೋ ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಪ್ರಶ್ನೆ ಬೇರೆ. ಲೀಗಲ್ಲ ನೀವು ಎನ್ಕ್ವೈರಿ ಮಾಡೋದು ಮಾಡಿ, ನೀವು ರಾಜಕೀಯ ಕಾರಣಕ್ಕೋಸ್ಕರ ದುರ್ಬಳಕೆ ಮಾಡ್ತಾ ಇರ್ತಕ್ಕಂಥ, ಯಾರ ಹೆಸರು ಹೇಳಿ ಮೂರ್ನಾಲ್ಕು ತಲೆಮಾರಿಗೆ ಆಸ್ತಿ ಮಾಡಿಕೊಳ್ಳಲಾಗಿದೆಯೋ ಅವರ ವಿಚಾರಣೆ ನಡೆದಾಗ ಮಾತ್ರ ಪ್ರತಿಭಟನೆ. ಉಳಿದವರೆಲ್ಲರೂ ಅನಾಥರ ತರ ಹೋಗ್ತಾರೆ ಬರ್ತಾರೆ ವಿಚಾರ. ರಮೇಶ್ ಕುಮಾರ್ ಹೇಳಿದ್ದು ನಾನು ಆಗಲೇ ಕ್ಲಾರಿಫೈ ಮಾಡಿದ್ದೀನಿ, ಅವರು ಈಸ್ ಎ ಸಚ್ ಎ ಸೀನಿಯರ್ ಲೀಡರ್ ಆ್ಯಂಡ್ ಮೆಚೂರ್ಡ್ ಲೀಡರ್. ಅವರು ಆ ಹೇಳಿಕೆ ಬರಬಾರ್ದಾಯಿತು, ಅದು ಒಂದು ಮಾತಾಡೋ ಒಂದು ದಾಟಿನ ಅವ್ರು ಮಾತಾಡಿದರೆ ಬಿಟ್ಟರೆ ಇಟ್ ಈಸ್ ನಾಟ್ ಇಂಟೆನ್ಷನಲ್ ಟಾಕ್. ಮತ್ತು ಪ್ರಶ್ನೆ ಇರ್ತಕ್ಕಂಥದ್ದು, ಸೋನಿಯಾ ಗಾಂಧಿ ಅಲ್ಲ, ಯಾರೇ ಕಾಂಗ್ರೆಸ್ ಪಾರ್ಟಿ ಪ್ರೆಸಿಡೆಂಟ್ ಆಗಿ ಈ ಥರ ಆಗಿದ್ರು ಸಹ ನಾವು ವಿ ಹ್ಯಾವ್ ಟು ಅಪೋಸ್, ವಿ ಹ್ಯಾವ್ ಟು ಪ್ರೊಟೆಸ್ಟ್. ಅದರಲ್ಲಿ ಎರಡನೇ ಮಾತಿಲ್ಲ. ಅದನ್ನು ರಾಜಕೀಯ ಖರ್ಗೆ ಮತ್ತೊಂದು ಹೆಸರೇವಲ್ಲ ಸುಮ್ಮನೆ ಸ್ವಾಭಾವಿಕವಾಗಿ ತರ್ತಾರೆ ಬಿಟ್ಟರೆ ದೇರ್ ಇಸ್ ನೋ ಇಶ್ಯೂ ಅಟ್ ಆಲ್. ಇವತ್ತು ಸಹ ಅವರು ಜನ್ಮದಿನ ಇತ್ತು, ಇವತ್ತು ಖರ್ಗೆ ಅವ್ರದ್ದು ಇವತ್ತು ಜನ್ಮದಿನ. ಅವರೇ ಹೇಳೋರು ಒಂದು ಲೆಟ್ರ್ ಬರೆದ್ಬಿಟ್ಟು ಬೇಡ ಸೋನಿಯಾ ಗಾಂಧಿ ಅವ್ರನ್ನ ಕರೆದ್ರಿಂದ ಜನ್ಮದಿನ ಆಚರಣೆಯನ್ನು ಬೇಡ ಅನ್ನೋ ಒಂದು ಮಾತನ್ನು ಹೇಳಿದ್ರೆ ಈ ಸಚ್ ಎ ಮೆಚೂರ್ಡ್ ಆ್ಯಂಡ್ ಅವ್ರ ಪಾರ್ಟಿ ಸೀನಿಯರ್ ಲೀಡರ್, ಅವರೇ ಲೀಡ್ ಮಾಡ್ತಾ ಇರ್ತಕ್ಕಂಥದ್ದು ಅವ್ರ ನಾಯಕತ್ವದಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ಗೆ ಸಹಜವಾಗಿ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅನ್ಸುತ್ತೆ ಈ ಥರದ ಒಂದು ಕೇಸ್ ಆಗುತ್ತೆ, ಈ ಥರ ಇವರು ಒಂದು ದಿವಸ ಕಟಕಟಕ್ಕೆ ಬರಬೇಕು ನಿಲ್ಲಬೇಕು ಅಂತ. ಆಗಲೇ ಹೇಳ್ದಂಗೆ ರಮೇಶ್ ಕುಮಾರ್ ಅವರಂತ ಇಮೇಜ್ ಇಟ್ಕೊಂಡಂಥ ರಾಜಕಾರಣಿಗಳೇ ಮೂರ್ನಾಲ್ಕು ಜನರೇಷನ್ನು ಅಂದರೆ, ಇಮೇಜ್ ಕೆಡಿಸ್ಕೊಂಡಂಥ ಕಾಂಗ್ರೆಸ್ಸಿನ ರಾಜಕಾರಣಿಗಳು ಇನ್ನು ಎಷ್ಟು ಜನ್ಮ ಎಷ್ಟು ಜನರೇಷನ್ಗೆ ಆಗೋಷ್ಟು ಮಾಡ್ಕೊಂಡಿದ್ದಾರೆ ಅಂತ ಅದನ್ನು ಕಾಂಗ್ರೆಸ್ಸಿನ ನಾಯಕರೇ ಹೇಳಬೇಕು. ಇವತ್ತು ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡ್ತಾ ಇದ್ದರೆ ನಾನು ವಾಪಸ್ ಕಾಂಗ್ರೆಸ್ನವ್ರಿಗೆ ಕೇಳೋದು, ಕಳೆದ 50 ವರ್ಷಗಳಲ್ಲಿ ನೀವು ಈ ಥರದ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳನ್ನು ಇದೇ ರೀತಿಯಲ್ಲಿ ನೀವು ಉಪಯೋಗಿಸ್ಕೊಂಡಿದ್ದೀರಾ? ಇಷ್ಟು ಈಸಿಯಾಗಿ ಪಾಸಿಬಲ್ ಇದೆಯಾ ಅಂತ ನಾನು ಒಂದು ವಿಷಯವನ್ನು ಉಪಯೋಗಿಸ್ಕೊಂಡಿರಲಿಲ್ಲ ಅಂತ ಹೇಳಿದ್ರೆ ಹಾಗೇನಿಲ್ಲ. ಯಾಕೆ ಇಂಥ ಸಾವಿರಾರು ಪ್ರಕರಣಗಳು ಸಾವಿರಾರು ಕೇಸ್ಗಳು ಹಿಂದೆ ಆಗಿದೆ. ಏನು ಅಂದರೆ ಆ ಥರ ಕೂತ್ಕೊಂಡು ಮಾತಾಡಲಿಕ್ಕೆ ಆಚಿತ್ತು, ಎಕ್ಸ್ಪ್ಲನೇಷನ್ ಕೊಡಲಿಕ್ಕೆ ಅನಿಲ್ ಚಳಗೇರಿ ಮತ್ತು ಅವರು ಇರಲಿಲ್ಲ, ಅಷ್ಟೇ ಬಿಟ್ಟರೆ ಈ ಥರದ ಹಿಂದೆನೂ ಸುಮಾರು ಕೇಸ್ಗಳು ಆಗಿದೆ. ಆದರೆ ಬರೀ ಪ್ರಶ್ನೆನೇ ಮಾಡಬಾರ್ದು ಅನ್ನೋದಿದೆ ಅಲ್ಲ. ನೀವು ಮಾತಾಡ್ತಿದ್ರೆ ಸಂವಿಧಾನ 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 ಅಂತ ಮಾತಾಡೋರು, ಸಂವಿಧಾನದ ಅಡಿಯಲ್ಲಿ ಈ ಥರ ಪ್ರಶ್ನೆನೇ ಮಾಡಬಾರ್ದು, ನಮ್ಮನ್ನು ಕರಿಬಾರ್ದು, ನಮ್ಮನ್ನು ಪ್ರಶ್ನೆ ಕೇಳಬಾರ್ದು. ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಆರೋಪಿಗಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಅವ್ರನ್ನ ಕರೆದ್ರೆ ನಾವು ಯಾವುದೋ ಹಳೆ ಕಾರನ್ನು ಸುಡ್ತೀವಿ, ನೀವು ಕರೆದ್ರೆ ನಾವು ಎಲ್ಲರೂ ಸೇರಿಸ್ಕೊಂಡು ಪುಡಿ ರೌಡಿಗಳೆಲ್ಲರೂ ಸೇರಿಸ್ಕೊಂಡು ಅಲ್ಲಿ ಪ್ರೊಟೆಸ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇದೆಲ್ಲ ನಡೆಯೋದಿಲ್ಲ ಇವತ್ತಿನ ಭಾರತದಲ್ಲಿ, ಇದು ನಡೆಯೋದಿಲ್ಲ. ಇದನ್ನು ಯಾರೂ ಇದಕ್ಕೆ ಹೊರತಾಗಲ್ಲ. ಹಿಂದೆ ನಾನು ಆಗಲೇ ಹೇಳ್ತಾ ಇದ್ದೆ, ಮೋದಿಯವರು 14 ಗಂಟೆ ಇದೇ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಡಿಯಲ್ಲಿ ಹೋಗಿ ಬಂದರು ವಾಪಸ್ಸು.
ಅವ್ರ ಇಮೇಜ್ ಏನು ಕಡಿಮೆ ಆಗಲಿಲ್ಲ. ಅಮಿತ್ ಶಾ ಅವ್ರು ಹೋಗಿ ಬಂದರು, ಅವ್ರ ಇಮೇಜ್ ಏನು ಕಡಿಮೆ ಆಗಲಿಲ್ಲ. ಯಾರ್ದು ಇಮೇಜ್ ಕಡಿಮೆ ಆಗಲ್ಲ, ಇದು ಕಾಂಗ್ರೆಸ್ ಅವ್ರಿಗೂ ಗೊತ್ತು. ಹೋಗಿ ಬರೋದ್ರಿಂದ ಇಮೇಜ್ ಕಡಿಮೆ ಆಗಲ್ಲ. ಕ್ಲೀನ್ ಇದ್ರೆ ಹೊರಗಡೆ ಬಂದಿದ ತಕ್ಷಣ ವೇದಿಕೆ ಮೇಲೆ ನಿಂತ್ಕೊಂಡು ನೀವೇ ಭಾಷಣ ಮಾಡ್ಕೊಂಡು ಎಕ್ಸ್ಪ್ಲನೇಷನ್ ಕೊಡ್ಬೋದಲ್ವಾ? ಪ್ರಾಬ್ಲಮ್ ಅದಲ್ಲ. ನ್ಯಾಷನಲ್ ಹೆರಾಲ್ಡ್ ಕೇಸು ಒಂದು ನಿಜವಾದಂಥ ಕೇಸು. ಇದು ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಮಾಡಲಿಕ್ಕೆ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇದೆ. ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಆದಮೇಲೆ ಅಪಿಯರೆನ್ಸ್ ಬರಬೇಕು ಅಂದಮೇಲೆ ಇದು ಆಗಿರುವಂಥ ಕೇಸು. ಇದು ಸುಪ್ರೀಂ ಕೋರ್ಟ್ ವರ್ಸಸ್ ಕಾಂಗ್ರೆಸ್ ಆಗಿರುವಂಥದ್ದು. ಹೀಗಾಗಿ ಯಾವುದೇ ಕಾರಣಕ್ಕೂ ಇದನ್ನು ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಮಾಡುವಂಥ ಪ್ರಯತ್ನವನ್ನು ಕಾಂಗ್ರೆಸ್ಸಿಗರು ಮಾಡಬಾರ್ದು. ಕಾಂಗ್ರೆಸ್ಗೆ ರೀಜುವಿನೇಟ್ ಮಾಡೋದಕ್ಕೆ ಒಂದು ಇಶ್ಯೂ ಬೇಕಾಗಿತ್ತು ಅಂತ ಅನ್ಸುತ್ತೆ ನನಗೆ. ಇಷ್ಟು ದಿವಸ 8 ವರ್ಷಗಳಲ್ಲಿ ಮೋದಿ ಸರ್ಕಾರದ ವಿರುದ್ಧ ಏನೇನು ಹೋರಾಟಗಳನ್ನು ಕಾಂಗ್ರೆಸ್ ಭಾಗವಹಿಸ್ತಲ್ಲ, ಅವೆಲ್ಲವೂ ಇನ್ಯಾರೋ ಶುರು ಮಾಡಿತ್ತು. ಸಿ ಎ ಎನ್ ಆರ್ ಸಿ ಇನ್ನೆಲ್ಲೋ ಪ್ರೊಟೆಸ್ಟ್ ಶುರುವಾಗುತ್ತೆ, ಕಾಂಗ್ರೆಸ್ನವ್ರು ಬಂದು ನಾವು ವಿರುದ್ಧ ಅಂತಾರೆ. ಇಂಥ ಉದಾಹರಣೆಗಳನ್ನು ಸಾಲ ಕೊಡ್ಬೋದು. ಕಾಂಗ್ರೆಸ್ ತಾನೇ ಒಂದು ಇಶ್ಯೂವನ್ನು ಎತ್ಕೊಂಡು ತಾನೇ ಡೆವಲಪ್ ಮಾಡಿ ತಾನೇ ಒಂದು ಆರ್ಗ್ಯುಮೆಂಟ್ ಸೆಟ್ ಮಾಡ್ತಾ ಇರೋದು ಈ ಇದರಲ್ಲಿ. ಅದೇ ನೋಡಿ, ನನಗನ್ಸುತ್ತೆ ಇದರಲ್ಲಿ ಎರಡು ಅಂಶಗಳಿಂದ ಇದನ್ನು ನೋಡ್ಬೋದು. ಒಂದು, ಇಡೀ ವಿಚಾರಣೆ, ರಾಹುಲ್ ಗಾಂಧಿಯವರ ವಿಚಾರಣೆ ನಡೆದಾಗ ಸತ್ಯಾಗ್ರಹಕ್ಕೆ ಬಂದರು, ಸೋನಿಯಾ ಗಾಂಧಿ ವಿಚಾರಣೆ ನಡೆದಾಗ ಸತ್ಯಾಗ್ರಹಕ್ಕೆ ಬಂದರು. ಕಾಂಗ್ರೆಸ್ ಒಂದು ರೀತಿ ಅಳಿದುಳಿದ ಶಿಥಿಲಾವಸ್ಥೆಯಲ್ಲಿ ಕಾಂಗ್ರೆಸ್ ಇದೆ. ಈ ರೀತಿಯ ಪ್ರಕರಣಗಳಿಂದ ಪ್ರತಿಭಟನೆಗಳು ನಡೀತಾ ಇವೆ, ಒಂದು ರಿಜ್ಯೂನೇಟ್ ಆಗ್ತಾ ಇದೆ, ಬಟ್ ಅದರ ಪೊಲಿಟಿಕಲ್ ಫಾಲೋಔಟ್ ಏನು ನನಗೆ ಅನ್ನಿಸ್ತಾ ಇಲ್ಲ. ಈಗ ಇಂದಿರಾ ಗಾಂಧಿ ಅವರ ಬಂಧನದ ಕಥೆಯನ್ನು ನಾವು ಕೇಳಿದ್ದೇವೆ. ಇಂದಿರಾ ಗಾಂಧಿ ಬಂಧನ ಆದ ನಂತರದ ಅವಧಿಯಲ್ಲಿ ಕಾಂಗ್ರೆಸ್ ಒಂದು ರಿಜ್ಯೂನೇಟ್, ಬರೀ ರಿಜ್ಯೂನೇಟ್ ಅಲ್ಲ, ಅದರ ಪೊಲಿಟಿಕಲ್ ಕಾನ್ಸಿಕ್ವೆನ್ಸ್ಗಳು, ಇಂದಿರಾ ಗಾಂಧಿಗೆ ಒಂದು ಭಯಂಕರ ಸಿಂಪತಿ ಬಂತು, ಹಾಗಾಗುವಂತೆ ಈ ಪ್ರಕರಣದಲ್ಲಿ ಕಾಣ್ತಾ ಇಲ್ಲ. ನಂಬರ್ ಒನ್ ಕಾಂಗ್ರೆಸ್ ದೃಷ್ಟಿಯಿಂದ. ಬಿ ಜೆ ಪಿ ದೃಷ್ಟಿಯಿಂದಲೂ ಸ್ವಲ್ಪ ಅಜಿತ್ ಇದನ್ನು ನೋಡಬೇಕಾಗತ್ತೆ. ಬಿ ಜೆ ಪಿಗೂ ಇದು ಸೂಟ್ ಆಗತ್ತೆ ಅಂತ ನನಗೆ ಅನಿಸುತ್ತೆ. ಸೂಟ್ ಆಗತ್ತೆ ಆಗತ್ತೆ ಹೆಂಗೆ? ಗಾಂಧಿ ಕುಟುಂಬವನ್ನು ಪದೇ ಪದೇ ಲೆನ್ಸ್ನಲ್ಲಿ ಇಡೋದ್ರಿಂದ ಬಿ ಜೆ ಪಿಗೆ ತಂದೆ ಆಗಿರ್ತಕ್ಕಂಥ ಲಾಭವಿದೆ. ಓಕೆ, ಕಾಂಗ್ರೆಸ್ ರಿಜ್ಯೂನೇಟ್ ಆಗತ್ತೋ ಅದರ ಪೊಲಿಟಿಕಲ್ ಲಾಭ ನನಗೆ ಕಾಣ್ತಾ ಇಲ್ಲ. ಆದರೆ ಈ ರೀತಿ ಗಾಂಧಿ ಕುಟುಂಬದ ಪ್ರಕರಣಗಳು, ಗಾಂಧಿ ಕುಟುಂಬದ ವಿಚಾರಣೆ, ಬದಲಾದ ರಾಜಕೀಯ ಪರಿಸ್ಥಿತಿ ಮತ್ತು ಬದಲಾದ ಯುವಜನರ ಮನಸ್ಥಿತಿಯ ದೃಷ್ಟಿಯಿಂದ ನೋಡಿದಾಗ ಈ ರೀತಿ ಗಾಂಧಿ ಕುಟುಂಬದ ಮೇಲೆ ಲೆನ್ಸ್ ಇರ್ತಕ್ಕಂಥದ್ದು, ಫೋಕಸ್ ಇರ್ತಕ್ಕಂಥದ್ದು, ಇಟ್ಸ್ ಸಮ್ವೇರ್ ಹೆಲ್ಪ್ಸ್ ಬಿ ಜೆ ಪಿ ಅಂತ ನನಗನ್ಸುತ್ತೆ. ನೋಡೋಣ, ಪೊಲಿಟಿಕಲ್ ಫಾಲೋಔಟ್ ಈಗಲೇ ಹೇಳೋದು ಕಷ್ಟ ನೀವು ಹೇಳದಂಗೆ. 3 ಜನರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.